ನಾವು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತವರು. ಈ ಇಡೀ ಜೀವಿಸುವ ಹಕ್ಕನ್ನು ಕಸ್ಕೊಳ್ಳಿಕ್ಕತ್ತದೇನ್ರಿ? ಯಾಕೆಂದ್ರೆ ನಮ್ಗೆ 21ನೇ ವಿಧಿ ಪ್ರಕಾರ ಪ್ರತಿಯೊಬ್ಬರಿಗೆ ಬದುಕು ಹಕ್ಕದ, ಅದನ್ನು ಕಸ್ಕೊಳ್ಳಿಕ್ಕತ್ತದೇನು ಅಂತ. ಯಾಕಂದ್ರೆ ಅಪರಾಧಿನ ಹಿಡೀಲಿ, ಆರೋಪಿನ ಹಿಡೀಲಿ, ಎನ್ಕ್ವೈರಿ ಮಾಡಲಿ, ತಪ್ಪಿದ್ರೆ ಅವ್ರನ್ನ ಜೈಲಿಗಟ್ಟಲಿ, ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜ ಸದೃಢವಾಗಿರ್ಬೇಕಾಗಿದ್ದಪ್ಪ ಅಂದರೆ ಅಲ್ಲಿ ಕಾನೂನು ವ್ಯವಸ್ಥೆ ಭದ್ರಾಗಿರ್ಬೇಕಾಗ್ತದೆ, ಅದರಲ್ಲೂ ಅಪರಾಧಿಗಳಂತೂ ಉಳಿಲೇಬಾರದು. ಆದರೆ ನಿರಪರಾಧಿಗಳ ಶಿಕ್ಷೆ ಆಗುವಂಥ ಪ್ರಸಂಗ ಬರ್ತಾ ಇದೆ ಅಲ್ರಿ ಇಲ್ಲೇ. ಇದನ್ನು ನಾಡಿನ ಅನೇಕ ಪತ್ರಿಕೆಗಳು ಸಹ ಟೀಕೆ ಮಾಡ್ತಾ ಇದ್ದಾವೆ, ಅನೇಕ ಮಾಧ್ಯಮಗಳು ಸಹ ಟೀಕೆ ಮಾಡ್ತಾ ಇದ್ದಾವೆ. ಆದರೆ ಕೆಲವು ಮಾಧ್ಯಮಗಳು ಇದು ಸರಿ, ಯಾಕಂದರೆ ಈ ಒಂದು ರಾಜಕಾರಣಿಗಾಗಿರ್ಬೋದು ಅಥವಾ ಅಧಿಕಾರಶಾಹಿ ವರ್ಗದವರಾಗಿರ್ಬೋದು ಭಾಳ ಬುದ್ಧಿವಂತರು ಇರ್ತಾರೆ, ಅವ್ರು ಹಿಡಿಬೇಕಾಗಿದ್ರೆ ಇಂಥ ಕಾನೂನು ಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಅವ್ರು ಹೇಳಿದ್ರಲ್ಲೂ ಅರ್ಥದ, ಯಾಕಂದ್ರೆ PMLA ಏನು ಈ ಕಾನೂನು ಮಾಡಿದರು, ಹಣದ ವರ್ಗಾವಣೆ ಅಥವಾ ಮನಿ ಲಾಂಡ್ರಿಂಗ್ ಮಾಡುತ್ತಿರೋ ಅಂಥವ್ರ ಬಗ್ಗೆ, ಇವರು ಸಾಮಾನ್ಯರಲ್ಲ, ಅತ್ಯಂತ ಘಟಾನುಘಟಿಗಳೇನ. ಇವತ್ತು ನಾವು ಕೇಜ್ರಿವಾಲ್ ಬದಲಾಗಿ ಮಾತಾಡಿದ್ರು, ಅವರು ಅತ್ಯಂತ ಬುದ್ಧಿವಂತರು, ಏನು ಹೋಸೆ ಇಲ್ಲ. ಯಾಕಂದರೆ ಕಾನೂನಿನ ಚೌಕಟ್ಟಿನ ಹೇಗೆ ತಪ್ಪಿಸ್ಕೋಬೇಕು ಅನ್ನೋಂಥದ್ದು ಸ್ವಲ್ಪ ಅಭ್ಯಾಸ ಮಾಡಿದವು. ಆದರೆ ಅದನ್ನು ಅವ್ರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕಾನೂನನ್ನು. ಇದು ಸಹ ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ದುರುಪಯೋಗ ಮಾಡ್ತಾ ಇದ್ದಾರೆ ಯಾರಾದರೂ ಆಗಲಿ. ಇವತ್ತು ಗಾಂಧೀಜಿಯವ್ರ ಇದ್ರೆ ಅವ್ರ ಶಿಕ್ಷೆ ಆಗಲಿ ಅನ್ನುವಂಥ ಮಾತನ್ನು ಆ ಕಾನೂನು ಹೇಳ್ತದೆ. ಅಂಥ ಒಂದು ಕಾನೂನು ನಮಗೆ ಬೇಕಿಲ್ಲ ಅಂತಲ್ಲ, ಆದರೆ ಅನಗತ್ಯ. ಕೆಲವೊಬ್ಬರನ್ನ ಪರ್ಪಸ್ಫುಲ್ಲಾಗಿ ಅವರನ್ನ ಹಿಡಿತಲ್ಲಿ ತರಬೇಕಂತೇಳೆ ಇದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಲ್ಲ. ಇದು ED ಅವರು, ED ಅಧಿಕಾರಿಗಳು ಇದನ್ನು ಹೇಗೆ ತಡೆಯೋದು ಅಂತ. ಯಾಕಂತಂದರೆ PIML ಪ್ರಕಾರ PMLA ಈ ಕಾನೂನು ಪ್ರಕಾರ ಸೆಕ್ಷನ್ 45, ಇದು ಕೆಲವೊಮ್ಮೆ ದುರ್ಬಳಕೆ ಆಗಿದೆ ಭಾಳಷ್ಟು ಸಲ, ಕೆಲವೊಂದೆಲ್ಲ ಭಾಳಷ್ಟು ಸಲ. ಇತ್ತೀಚಿನ ದಿನದಲ್ಲಂತೂ ರಿಶ್ಯೂ ಆಫ್ ದ ಏನಪ್ಪ ಪನಿಷ್ಮೆಂಟ್ ಭಾಳ ಕಡಿಮೆ ಇದೆ. ರೇಷ್ಯೋ ಆಫ್ ದ ಪನಿಷ್ಮೆಂಟ ಭಾಳ ಕಡಿಮೆ ಇದೆ. ಹೀಗಾಗಿ ಈಗ ಶಿಕ್ಷೆ ಆಗಬೇಕಾಗಿತ್ತಲ್ಲ ಇಷ್ಟೆಲ್ಲ ಆದಂಥವ್ರು ಅನೇಕರು ಇವತ್ತು, ಅದರಲ್ಲೂ ವಿರೋಧ ಪಕ್ಷದ ನಾಯಕರನ್ನ ಹಿಡಿದಿರುವಲ್ಲೇ ಇದು ಭಾಳಷ್ಟು ಕೆಲಸ ಮಾಡಲಿಕ್ಕೆ ಹಿಡಿಲಿ ಅವ್ರನ್ನ. ಯಾಕಂದರೆ ಸಾಕಷ್ಟು ಜನ ಸುಮ್ಮನೆ ಆರೋಪ ಬರಲಿಕ್ಕೆ ಸಾಧ್ಯ ಇಲ್ಲ, ಅದೋ ಏನೋ ಒಂದು ಸ್ವಲ್ಪ. ಆದರೆ ಕೆಲವೊಮ್ಮೆ ಏನೂ ಇಲ್ಲದೆ ಈ ಕೇಜ್ರಿವಾಲ್ ವಿಷಯದಲ್ಲಿ ಆಗಿದ್ದು ಅಲ್ಲ, ಹೌದಲ್ಲ, ಅವ್ರ ಹಣ ಒಂದು 100 ಕೋಟಿ ತೆಗೆದುಕೊಂಡಾರ, ಎಲ್ಲ ದುಡ್ಡದು ಹಿಡಿಬೇಕಲ್ಲ, ಇಲ್ಲ ಎಲೆಕ್ಷನ್ದಲ್ಲಿ ಖರ್ಚಾಯಿತು, ಇದು ಊಹೆ ದಾಖಲೆ ಇಲ್ಲದವ. ಯಾಕಂದರೆ ಪ್ರತಿಯೊಂದು ಪಾರ್ಟಿಗೂ ಅದರದೇ ಅಂತ ಪೊಲಿಟಿಕಲ್ ಪಾರ್ಟಿ ಪಾರ್ಟಿ ದುಡ್ಡನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಈ ಒಂದು ಪೊಲಿಟಿಕಲ್ ಫಂಡ್ ಮೂಲಕ ಒಂದು ರಾಜಕೀಯ ಮಾಡುವಂಥದ್ದು ಎಲ್ಲರಿಗೂ ಹಾಕದ. ಅದಕ್ಕೆ ಈವನ್ನ ಇನ್ಕಮ್ ಟ್ಯಾಕ್ಸದ ಕಳಿಸ್ತದೆ ಕಲ. ಯಾಕಂದರೆ ಇವರು ದೇಶದ ಒಂದು ಚುನಾವಣೆಯನ್ನು ಅಥವಾ ಪ್ರಜಾಪ್ರಭುತ್ವ ಸಲುವಾಗಿ ಚುನಾವಣೆ ಮೂಲಕ ಹೋಗ್ತಾ ಇರ್ತಾರೆ, ಅವ್ರಿಗೆ ದಾನ ಮಾಡುವಂಥದ್ದು ದಾನ ಮಾಡಲಿ, ಅದಕ್ಕೆ ಎಕ್ಸೆಂಪ್ಷನ್ ಅದಂತ. ಆದರೆ ಆ ದಾನ ತಗೊಳ್ಳೋದು ಯಾರಿಂದ ಎಲ್ಲಿದ ಈಗ ಅದರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. SBI ಇದ್ದಿದ್ದು ಅದರ ಪಬ್ಲಿಕೇಶನು ಮಾಡಿದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಈ SBI ಮೂಲಕ ನಿಮ್ಗೆ ಗೊತ್ತದೆ ಆಲ್ರೆಡಿ ಎಲೆಕ್ಟ್ರಲ್ ಬಾಂಡ್ಸ್, ಈ ಬಾಂಡ್ಸ್ಗಳು ಈ ಒಂದು ಕಾನೂನು ಮಾಡಿದರು 2018ರಲ್ಲಿ ನಮ್ಮ ಅರುಣ್ ಜೇಟ್ಲಿಯವರು ಜೊತೆಗೆ ಮೋದಿಯವರು ಎಲ್ಲ ಕೂಡ್ಕೊಂಡು. ಅದರ ಬಗ್ಗೆ ಏನದಪ್ಪ ಅಂದರೆ ಅದರ ಮೂರನ್ನು ಕೇಳುವಾಗಿಲ್ಲ, ಎಲ್ಲಿದೆ ಬಂತು ಎಲ್ಲಿ ಹೋಯಿತು ಅನ್ನೋಂಥದ್ದು ಕೇಳುವಾಗಿಲ್ಲ. ಅಡ್ಡಿಲ್ಲ, ಕೇಳಬಾರ್ದು, ಯಾಕೆ ಕೇಳಬಾರ್ದು ಅಂದಾಗ ಸುಪ್ರೀಂ ಕೋರ್ಟ್ ಅದಕ್ಕೆ ಅಡ್ಡ ಒಂದು ಪ್ರಶ್ನೆ ಮಾಡಿ ಅದನ್ನು ಪ್ರೂವ್ ಮಾಡಿತ್ತದು. ಕೇಳೋ ಹಕ್ಕು ಜನಸಾಮಾನ್ಯರಿಗೆ ಅದ. ಯಾಕಂದ್ರೆ ಈ ದೇಶದ ಜನರು ಈ ದೇಶದ ಸಂಪತ್ತಷ್ಟಲ್ಲ, ಅವರು ಈ ದೇಶನ ಆಳುವವರು, ಪ್ರಜೆಗಳ ಪ್ರಭುಗಳು. ಅವ್ರು ಕೇಳೋ ಹಕ್ಕದ, ನಿಮ್ಮ ದುಡ್ಡು ಎಲ್ಲಿದೆ ಬಂತು, ನೀವು ಹೇಳಬೇಕಾಗಿತ್ತು, ನಿಮ್ಮ ಕರ್ತವ್ಯ ಹೌದು ಅಂತ ಚಡಿ ಭಾರಿಷ್ಯ. ಇವತ್ತು ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ಎಷ್ಟು ಸ್ಕ್ಯಾಂಡಲ್ ಆಗಿದೆ ಅನ್ನೋಂಥದ್ದು ಇನ್ನೂ ನಡೀತಾ ಇದೆ. ಲ್ಯಾಕ್ ಈಗಾಗಲೇ ಈ ದೇಶದ ಅತ್ಯಂತ ದೊಡ್ಡ ಪಕ್ಷ BJP